ಅವ್ರ ಪಾರ್ಟಿಗೆ ಬಂದ್ರು ಅವ್ರ ಅವ್ರ ಬಗ್ಗೆ ನಂದೇ ಸಾಫ್ಟ್ ಕಾರ್ನರ್ ಇರಲ್ಲ. ಈಗ ಬಿಜೆಪಿ ಅಲ್ಲಿ ಇರೋರು ಬಿಜೆಪಿ ಅವ್ರ ಮೇಲೆ ಕಿತ್ತಾರಲ್ಲ, ನನಗ್ ಗೊತ್ತಿಲ್ಲ. ಸರ್ ಅಂದ್ರೆ ನನಗಿರೋ ಮಾಹಿತಿ, ಬಟ್ ಐ ಕಾಂಟ್ ಇದು, ಅವರು ಕಾಂಗ್ರೆಸ್ ಬಂದು ಬೆಂಗಳೂರು ನಾರ್ತ್ ಇಂದ ಸ್ಪರ್ಧಿಸಬೇಕು ಅನ್ನೋದು ಬಹುತೇಕ ಫೈನಲ್ ಆಗೋಗಿತ್ತು. ಇದು ಮುಚ್ಚಿಡೋ ಫ್ಯಾಕ್ಟ್ ಅಲ್ಲ, ಬಹುತೇಕ ಫೈನಲ್ ಆಗಿತ್ತು. ಬರ್ತೀವಿ ಅಂದರು ನಮ್ಮ ಪಕ್ಷದಲ್ಲಿ, ನಾವು ಯಾರೇ ಬಂದರೂ ಈಗಲೂ ಸುಧಾಕರ್ ಅವ್ರು ಬರ್ತೀವಿ ಅಂದರೆ ವೆರಿ ವೆಲ್ಕಮ್. ನಮಗೆ ಪಾರ್ಟಿ ಮುಖ್ಯ, ಪಾರ್ಟಿ ಈಸ್ ಬಿಗ್ಗರ್ ದನ್ ಇಂಡಿವಿಜುವಲ್. ನಾನು ಪದೇ ಪದೇ ಹೇಳ್ತಿದ್ದೀನಿ, ನನ್ನ ಪಕ್ಷ ನನಗೆ ಒಂದು ಸಲ ಟಿಕೆಟ್ ಕೊಟ್ಟು ಗೆಲ್ಲಿಸಿದೆ, ನನಗೆ ಇದು ಸಾಕು. ನನ್ನ ಪಾರ್ಟಿ ಪ್ರದೀಪ ನಾಳೆ ಕಸ ಗುಡಿಸೋ ಅಂದರೆ ಗುಡಿಸ್ತೀನಿ ಸರ್. ವಿ ಕೇಮ್ ಫಾರ್ ಅನ್ ಐಡಿಯಾಲಜಿ, ನಾಟ್ ಫಾರ್ ದ ಪವರ್. ನಾನು ಭ್ರಷ್ಟಾಚಾರಿ ಅಂತ ಹಂಗೆ ಮಾತಾಡ್ತಿಲ್ಲ. ಅವ್ರು ಬರಂಗಿದ್ರೆ ನೋಡಿ ಸರ್, ಪಾರ್ಟಿಯಲ್ಲಿ ತೀರ್ಮಾನ ಮಾಡೋಕ್ಕೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನೋ ಅನ್ನಕ್ಕೆ ನಾನ್ಯಾರು, ಎಸ್ ಅನ್ನಕ್ಕೆ ನಾನ್ಯಾರು. ಆದರೆ ಬೆಂಗಳೂರು ನಾರ್ತ್ಗೆ ಅವ್ರು ಟ್ರೈ ಮಾಡಿದ್ರು ಸರ್, ಅವ್ರ ಪಾರ್ಟಿಗೆ ಬಂದರು ಅವ್ರ ಬಗ್ಗೆ ನಂದೇನ್ ಸಾಫ್ಟ್ ಕಾರ್ನರ್ ಇರಲ್ಲ. ಈಗ ಬಿ ಜೆ ಪಿಯಲ್ಲಿ ಇರೋರು ಬಿ ಜೆ ಪಿ ಅವ್ರ ಮೇಲೆ ಕಿತ್ತಾಡಲ್ಲ. ಹೇ ಇಲ್ಲ, ನಾನು ಅವರಿಬ್ರು ನೋಡಿ ಸರ್, ನನಗೆ ಸಿ ಎಂ ಸಾಹೇಬ್ರು ಡಿ ಸಿ ಎಂ ಸಾಹೇಬ್ರು ಇಬ್ಬರು ಜೆಂಟಲ್ಮ್ಯಾನ್ಸ್ ಇದ್ದಾರೆ, ಅವ್ರ ಬಗ್ಗೆ ಅಲ್ಲ. ಬಟ್ ಅವ್ರು ಏನಂದ್ರೆ, ಕೆಲವರು ನಮ್ಮಲ್ಲಿ, ಕೆಲವರು ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಕೆಲವರು ಮಾಜಿ ಶಾಸಕರು, ಅವರು ಕಾಂಗ್ರೆಸ್ ಬರಬೇಕು ಅಂತ, ಫಾರ್ ಎಕ್ಸಾಂಪಲ್ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಕೆಲವರು ಮಾಜಿ ಶಾಸಕರು ಹಿರಿಯರು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿದವರು ಇದ್ದರು. ಅವ್ರು ತುಂಬ ಹಿರಿಯರು, ಅವ್ರ ಕಾಲು ನಾನು ಬೀಳ್ತೀನಿ. ಅವರು ಬಿದ್ದು ಅಣ್ಣ ನನ್ನನ್ನು ಮಾತಾಡಿಸಿ ಅಣ್ಣ, ದಯವಿಟ್ಟು ಕರ್ಕೊಂಡು ಹೋಗಿ ಅಣ್ಣ, ಹೇಳಿ ಅಣ್ಣ, ಇದೆಲ್ಲ ನಡೆದಿದೆ. ನಾರ್ತ್ಗಾದರೆ ಇದೆಲ್ಲ ಚರ್ಚೆ ಆಗಿದೆ, ಇದನ್ನು ಯಾರೂ ಅಲ್ಲಿಗಿಡಿಯೋಕ್ಕಾಗಲ್ಲ. ಬರಕ್ ರೆಡಿ ಇದ್ರು. ಕೊನೆಗಳಿಗೆ ಅಲ್ಲಿ ಅವ್ರಿಗೆ ಏನು ಅನ್ನಿಸ್ತಾ ಇರೋ ಗೊತ್ತಿಲ್ಲ. ಯಾರ ಹತ್ರ ಅಂದ್ರಂತೆ, ಈ ಕಡೆ ಕಾಂಗ್ರೆಸ್ಗೆ ಬಂದರೆ ಮತ್ತೆ ಅವರು ಐ ಟಿ ಹಿಡಿದು ಬಿಡ್ತಾರೆ, ಅವ್ರಿಗೆ ಸಂಕಷ್ಟ ಆಗಿ ನೋಡಿದಿರ. ಅವ್ರು ಗೆದ್ದಾಗ ಒಂದು ಎರಡು ತಿಂಗಳು ಎಲ್ಲೂ ಕಾಣಿಸ್ಲಿಲ್ಲ. ಮೊನ್ನೆ ಕೂಡ ಯಾವಾಗ ಇಲ್ಲಿ ನಾರ್ತ್ದು ಇದು ಸ್ವಲ್ಪ ಡಿಸ್ಕಷನ್ ಫೇಲ್ ಆಯಿತು ಅಂತ ಅವ್ರಿಗೆ ಅನಿಸುತ್ತೋ ಅವಾಗ ಇಮಿಡಿಯೇಟಾಗಿ ಆ್ಯಕ್ಟಿವ್ ಆಗ್ತಾರೆ. ನಾನು ಹೇಳೋದು, ಅವ್ರದ್ದು ಡಬಲ್ ಸ್ಟ್ಯಾಂಡ್ ಇದೆ. ನಾನು ಸುಧಾಕರ್ ಅವರು ಭವಿಷ್ಯದ ದೃಷ್ಟಿಯಿಂದ ಹೇಳ್ತೀನಿ, ಇದ್ದರೆ ಅಲ್ಲಿರಿ, ಇಲ್ಲ ಇಲ್ಲಿರಿ, ಎರಡೂ ಕಡೆ ಕಾಲಿಡಬೇಡಿ. ಬಟ್ ಅವರು ಭಾಳ ಬುದ್ಧಿವಂತರಿದ್ದಾರೆ ಸರ್. ನಾನು ನೋಡಿ, ಅವ್ರ ಸ್ಕಿಲ್ಸ್ ಹೇಳ್ತೀನಿ, ಅವ್ರು ಒಳ್ಳೆ ಕ್ರಿಕೆಟ್ ಪ್ಲೇಯರು. ನಮ್ಮೂರು ಸ್ವೇರ್ ಐ ಆಮ್ ಟೆಲ್ಲಿಂಗ್, ನಮ್ಮೂರಲ್ಲಿ ಈಸ್ ಅ ಗುಡ್ ಕ್ರಿಕೆಟ್ ಪ್ಲೇಯರ್. ಬಟ್ ಸರ್ ಅದು ಒಂಥರ ಸರ್ ಕೇಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.